ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ನಾನು ಪ್ರಿಯಾ. ನೀವು ನೋಡ್ತಿದ್ದೀರಾ ಪ್ರಿಯಾ ಆಂಕರ್ ಯೂಟ್ಯೂಬ್ ಚಾನೆಲ್. ಮನಸ್ಸುಗಳ ಮಾತು ಮಧುರ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಬಹಳ ದಿನ ಆಗಿತ್ತು ಮನಸ್ಸುಗಳ ಮಾತು ಮಧುರ ವಿಡಿಯೋ ಅಪ್ಲೋಡ್ ಮಾಡಿ. ಇವತ್ತಿನ ಟಾಪಿಕ್ ಏನಂತಂದ್ರೆ, ಡಿಪ್ರೆಷನ್ಗೆ ಹೋದ್ರೆ ಹೇಗೆ ಹೊರಗಡೆ ಬರೋದು ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ನನಗೆ ಈ ಟಾಪಿಕ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ನಗು ಬರುತ್ತೆ. ಅಂದ್ರೆ ಡಿಪ್ರೆಷನ್ ಅಂದ್ರೆ ನಗು ಅಲ್ಲ, ಡಿಪ್ರೆಷನ್ ಅಂದ್ರೆ ಅದು ಬೇರೆ ಲೆವೆಲ್ಲು. ಬಟ್ ಅಷ್ಟು ದೊಡ್ಡ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಅಷ್ಟು ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಬಟ್ ನನಗೇನು ಗೊತ್ತು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ಡಿಪ್ರೆಷನ್ಗೆ ಹಲವಾರು ವಿಷಯಗಳಿರುತ್ತೆ. ಒಂದು ಕೆಲವರಿಗೆ ಮನೆ ಪ್ರಾಬ್ಲಮ್ಮು, ಮನಿ ಪ್ರಾಬ್ಲಮ್ಮು, ಅಥವಾ ಗರ್ಲ್ ಫ್ರೆಂಡು, ಎಕ್ಸಾಮು, ಓದೋದು, ಎಲ್ಲದ್ರ ಪ್ರಾಬ್ಲಮಿಂದ ಡಿಪ್ರೆಷನ್ಗೆ ಕೆಲವರು ಒಳಗಾಗ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮಿಂದ ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಮೊದಲನೇದಾಗಿ ಅಂದರೆ ನಾನು ಇದ್ರ ಬಗ್ಗೆ ಸ್ವಲ್ಪ ಜನ ಹತ್ರ ವಿಚಾರ ಮಾಡಿದಾಗ, ಆಕಾಶ್ ಹತ್ರ ಆಗಿರ್ಬೋದು, ಕಿರಣ್ ಹತ್ರ ಆಗಿರ್ಬೋದು, ವಿಚಾರ ಏನು ಡಿಪ್ರೆಷನ್ಗೆ ಹೋಗ್ತಾರೆ, ಅದರಿಂದ ಹೆಂಗೆ ಹೊರಗಡೆ ಬರಬಹುದು ಅಂತ ಕೇಳಿದಾಗ ಅವರೊಂದು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ರು. ಹಾಗಾಗಿ ನಾನು ಆ ಪಾಯಿಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನನಗನ್ಸಿದ್ದ ನಾನು ಹೇಳ್ತೀನಿ, ಮೊದಲನೇದಾಗಿ ಯಾವ ವಿಷಯಕ್ಕೆ ನೀವು ಡಿಪ್ರೆಷನ್ ಆದ್ರಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಈಗ ನಾನು ಡಿಪ್ರೆಷನ್ಗೆ ಹೋಗಿದ್ದೀನಿ ಅಂತಂದರೆ, ಓ ಇದೇ ವಿಚಾರಕ್ಕೆ ಅಂತ ಹೇಳ್ಬಿಟ್ಟು, ಓ ಇವತ್ತು ನಾನು ನಾನು ಆ್ಯಕ್ಚುಲಿ ಡಿಪ್ರೆಷನಿಗೆ ಜಾಸ್ತಿ ಹೋಗೋದು ಯಾವ್ದು ವಿಚಾರಕ್ಕೆ ಅಂದರೆ ತಿನ್ನೋ ವಿಚಾರಕ್ಕೆ. ನಾನೇನಾದರೂ ಅದು ಇವಾಗ ನಿಮಗೆ ಕಾಮಿಡಿ ಅಂತ ಅನ್ನಿಸ್ಬೋದು, ಬಟ್ ನಾನು ತಿನ್ನೋ ವಿಷಯದಲ್ಲಿ ತುಂಬ, ಇವಾಗ ಕೆಲವರಿಗೆ ಮನೇಲಿ ಏನಾದರೂ ಕೊಡಿಸ್ತೀನಿ ಅಂತ ಹೇಳಿರ್ತಾರೆ, ಕೊಡಿಸಲ್ಲ ಅಂತಂದಾಗ ಕೆಲವರು ಫುಲ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಫೋನ್ ಕೊಡಿಸ್ತೀನಿ ಅಂತ ಹೇಳಿದ್ರು, ಎಕ್ಸಾಮಲ್ಲಿ ಪಾಸ್ ಆದರೆ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀನಿ, ಕೊಚ್ಚಲ್ಲ ಅಂತ ಕೆಲವರು ಅಂದ್ಕೊತಾರೆ. ನಾನು ಹೆಂಗೆ ಅಂತಂದರೆ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬರ್ಗರ್ ತಿನ್ನೋಣ ಅಂತ ಹೇಳಿರ್ತಾರೆ, ತಿಂದಿಲ್ಲ ಅಂದರೆ ನನಗೆ ಡಿಪ್ರೆಷನ್ಗೆ ಹೋದಂಗಾಗುತ್ತೆ, ಟೆನ್ಷನ್ ಆಗುತ್ತೆ, ಬೇಜಾರಾಗುತ್ತೆ, ಅಳು ಬರುತ್ತೆ, ಬರ್ಗರ್ ಬೇಕು ಅಂತ ಅನಿಸುತ್ತೆ. ಸೊ ಈ ಥರ ಕೆಲವೊಬ್ರು ಸಿಲ್ಲಿ ವಿಚಾರಕ್ಕೆ, ಕೆಲವೊಬ್ಬೊಬ್ರು ದೊಡ್ಡ ವಿಚಾರಗಳಿಗೆ. ಸೊ ನಾನು ಬಿಟ್ಟಾಕಿ ಸಿಲ್ಲಿ ವಿಚಾರ, ದೊಡ್ಡ ವಿಚಾರಕ್ಕೆ ಬರೋಣ. ಈ ಥರ ಎಲ್ಲ ಡಿಸ್ಕಷನ್ ಮಾಡುವಾಗ ಅವ್ರು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ರು. ಮೊದಲನೇದಾಗಿ ಏನಂತಂದರೆ, ನೀವು ಯಾವ ಅಂದರೆ ಇವಾಗ ವ್ಯಕ್ತಿ, ಈಗ ತುಂಬ ಅಂದರೆ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ನಾನು ನೋಡಿರೋಂಗೆ ಮನಸ್ಥಿತಿ ಏನೋ ಇದೆ, ಮನಸ್ಥಿತಿ ಮನಸ್ಥಿತಿ ಸರಿಯಾಗಿದ್ದರೆ ಎಲ್ಲದೂ ಕರೆಕ್ಟಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಡಿಪ್ರೆಷನ್ಗೆ ಹೋಗಿದ್ದೀರಾ ಅಂತಂದರೆ, ಮೊದಲನೇ ಪಾಯಿಂಟ್ ಬಂದು ಅಂದರೆ ಫಸ್ಟು ಬ್ಯುಸಿ ಆಗಿರಬೇಕು ಜಾಸ್ತಿ. ನೀವು ಯಾವಾಗ ನೀವು ಫ್ರೀ ಆಗಿರ್ತೀರೋ ಆ ವಸ್ತು ಬಗ್ಗೆ, ಆ ವ್ಯಕ್ತಿ ಬಗ್ಗೆ, ಆ ಪಾಯಿಂಟ್ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡ್ತೀರಾ. ನನ್ನ ಪ್ರಕಾರ ನೀವು ಆದಷ್ಟು ಬ್ಯುಸಿ ಆಗಿದ್ದರೆ ತುಂಬ ಒಳ್ಳೆಯದು. ಆನಂತರ ಒಳ್ಳೊಳ್ಳೆ ಸಾಂಗ್ಸ್ ಕೇಳಿ, ಈ ಪಾತೋ ಸಾಂಗು ಮತ್ತು ಈ ಅಳೋ ಸಾಂಗ್ನೆಲ್ಲ ಹಾಕೊಂಡು ದಯವಿಟ್ಟು ಕೇಳಿಬಿಡಿ. ಅವಾಗ ಇನ್ನೂ ಡಿಪ್ರೆಷನ್ಗೆ ಹೋಗ್ತೀರಾ ನೀವು. ಒಳ್ಳೆ ಜೋಶ್ ಇರೋ ಸಾಂಗು, ಬೀಟ್ಸ್ ಇರೋ ಸಾಂಗ್ನ ಕೇಳಿ ಆ ಡಿಪ್ರೆಷನಿಂದ ಹೊರಗಡೆ ಬರ್ತೀರಾ. ನೀವು ಬೇಕಾದ್ರೆ ಒಂದ್ಸತಿ ಟ್ರೈ ಮಾಡಿ. ನೀವೇನಾದರೂ ತುಂಬ ಬೇಜಾರಾಗಿರ್ತೀರ, ಆಗ ನೀವು ಒಂದು ಫೀಲಿಂಗ್ ಸಾಂಗ್ ಹಾಕೊಂಡ್ರೆ ಆ ಬೇಜಾರು ಇನ್ನೂ ಬೇಜಾರಾಗುತ್ತೆ. ಆ ಟೈಮಲ್ಲಿ ನೀವೇನಾದರೂ ಒಳ್ಳೆ ಸಾಂಗ್ ಹಾಕೊಂಡ್ರೆ, ಒಳ್ಳೆ ಬೀಟ್ಸ್ ಇರೋ ಸಾಂಗ್ ಹಾಕೊಂಡ್ರೆ ನೀವು ಆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮ್ಮದು ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಈ ರೀಲ್ಸ್ ನೋಡುವಾಗ 30 ಸೆಕೆಂಡ್ಸಿಗೆ ಒಂದ್ಸಲ ನಮ್ಮ ಮೂಡ್ ಹೆಂಗೆ ಕ್ರಿಯೇಟ್ ಆಗುತ್ತೋ ಸೊ ಆ ಥರ ಇದು. ಆನಂತರ ನೀವು ಜಾಸ್ತಿ ಬ್ಯುಸಿ ಆಗಿದ್ದಷ್ಟು ಆ ವಸ್ತು ಬಗ್ಗೆ, ಆ ವ್ಯಕ್ತಿ ಬಗ್ಗೆ ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ, ಆದಷ್ಟು ಬ್ಯುಸಿ ಆಗಿರೋದನ್ನ ಕಲ್ತ್ಕೊಳ್ಳಿ. ಆನಂತರ ಏನಂದರೆ, ನಿಮಗೆ ಒಬ್ಬ ವ್ಯಕ್ತಿ ಇಂಪಾರ್ಟೆನ್ಸ್ ಕೊಡ್ದಲೆ ನಿಮ್ಮಿಂದ ದೂರ ಆಗಿ ನೀವು ಡಿಪ್ರೆಷನ್ಗೆ ಹೋಗಿದ್ದೀರಾ ಅಂತಂದರೆ, ನಿಮ್ಮಷ್ಟು ಮುಟ್ಟಾದರೂ ಬೇರೆ ಯಾರೂ ಇಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕೆಂದರೆ ಪೇರೆಂಟ್ಸ್ ಎಷ್ಟು ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವ್ರಿಗಿಂತ ನಮಗೆ ಇನ್ನೊಬ್ಬ ಯಾರೋ ಇಂಪಾರ್ಟೆನ್ಸ್ ಅಂತ ಅಂದ್ಬಿಟ್ಟು, ನೀವು ಯಾವುದೋ ವ್ಯಕ್ತಿ ನಮ್ಮನ್ನು ಬಿಟ್ಟೋದ್ರು ಅಂತ ಹೇಳ್ಬಿಟ್ಟು ಡಿಪ್ರೆಷನ್ಗೆ ಹೋಗೋದು ಭಾಳನೇ ತಪ್ಪು. ಆನಂತರ ಕೆಲವರು ದುಡ್ಡಿಲ್ಲ, ದುಡ್ಡಿಲ್ಲ ನನ್ನ ಹತ್ರ, ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕೆಲವರು ಡಿಪ್ರೆಷನ್ಗೆ ಹೋಗಿ ಏನು ಮಾಡ್ತಾರೆ, ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೆ ಅಥವಾ ಈ ಗುಟ್ಕಾ ಸ್ಮೋಕು ಅದಕ್ಕೆಲ್ಲ ಅಡಿಕ್ಟ್ ಆಗಿಬಿಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಅದು ಇನ್ನೂ ಡಿಪ್ರೆಷನ್ ಆಗುತ್ತೆ. ಯಾಕಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಲೇ ನೀವು ಡಿಪ್ರೆಷನ್ಗೆ ಹೋಗಿರ್ತೀರಾ, ಸಾಲ ಮಾಡ್ಕೊಂಡಿದ್ದೀನಿ, ದುಡ್ಡಿಲ್ಲ, EMI ಕಟ್ಟಬೇಕು ಹಾಗೆ ಹೀಗೆ ಅಂತ. ನೀವು ಜಾಸ್ತಿ ಕುಡಿಯೋದ್ರಿಂದ ಮತ್ತು ಸಿಗರೆಟ್ ಸೇದೋದ್ರಿಂದ ಮತ್ತು ನೀವು ಗುಟ್ಕಾ ಅದಕ್ಕೆಲ್ಲ ಅಡಿಕ್ಟ್ ಆಗೋದ್ರಿಂದ ಇನ್ನೂ ಸಾಲ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಅರ್ನ್ ಮಾಡಬೇಕಂದ್ರೆ ಏನು ಮಾಡಬೇಕು, ಕಷ್ಟಪಟ್ಟರೇ ಅಲ್ವಾ ದುಡ್ಡು ಬರೋದು. ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ರೆ ಯಾರೂ ಬಂದು ದುಡ್ಡು ಕೊಡಲ್ಲ. ಸೊ ಜಾಸ್ತಿ ಕೆಲಸದ ಕಡೆ ಕಾನ್ಸಂಟ್ರೇಟ್ ಮಾಡಿ, ಏನು ಮಾಡಿದ್ರೆ ಏನಾಗುತ್ತೆ, ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಇದು ಒಳ್ಳೇದ ಇದು ಕೆಟ್ಟದ ಅಂತ ಹೇಳ್ಬಿಟ್ಟು. ಬಟ್ ಇವಾಗಿಂದು ನಾರ್ಮಲಾಗಿ ಮನುಷ್ಯನ ಸಾಮಾನ್ಯ ಗುಣ ಏನಾಗ್ಬಿಟ್ಟಿದೆ ಅಂದರೆ, ಬೇಗ ಟಕ್ ಅಂತ ಕೆಟ್ಟದ್ದು ಕಡಿಕ್ಟ್ ಆಗ್ತಾರೆ, ಬಟ್ ಒಳ್ಳೆಯದು ಕಡಿಕ್ಟ್ ಆಗಬೇಕಂದ್ರೆ ಭಾಳ ಕಷ್ಟ ಇದೆ. ಸೊ ಇದನ್ನು ಹೇಳ್ತೀನಿ. ಅದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ ನಮ್ಮ ಕಿರಣ್ ಮತ್ತು ಆಕಾಶ್ ಹತ್ರ ಮಾತಾಡುವಾಗ ಹೇಳಿದ್ದೇನೆಂದರೆ, ಫಸ್ಟ್ ಆಫ್ ಆಲ್ ಬ್ಯುಸಿ ಆಗಿರಬೇಕು, ಜಾಸ್ತಿ ಬ್ಯುಸಿ ಆಗಿರಬೇಕು. ಮತ್ತು ಇನ್ನೊಂದು ಏನಂದರೆ, ಸಿನಿಮಾ ಅಥವಾ ವೆಬ್ ಸೀರೀಸ್ಗೆ ಅಡಿಕ್ಟ್ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ವೆಬ್ ಸೀರೀಸ್ ಮತ್ತು ಸಿನಿಮಾಗಳನ್ನ ನೋಡುವಾಗ ಬೇರೆ ಕಡೆ ಕಾನ್ಸಂಟ್ರೇಟ್ ಹೋಗಲ್ಲ. ನಾನು ಯಾವುದು ತುಂಬ ಲಾಂಗ್ ಟೈಮ್ ಅಂದರೆ, ನಾನೇ ಡಿಪ್ರೆಷನಿಗೆ ಹೋಗಿರಲಿಲ್ಲ, ಮನಿಯಷ್ಟು ಅಂತ ಹೇಳ್ಬಿಟ್ಟು ತುಂಬ ಜನ ಗೊತ್ತಿರುತ್ತೆ. ಅದ್ಯಾವುದೋ ಇಂಗ್ಲೀಷಲ್ಲಿ ನಾನು ನೋಡಿದ್ದು, ಬಟ್ ಅದು ಒರಿಜಿನಲ್ ಲ್ಯಾಂಗ್ವೇಜ್ ಬೇರೆ ಯಾವುದೋ ಇದೆ. ಸೊ ನಾನು ಯಾವಾಗಲೂ ಒಂದ್ಸತಿ ಆಫೀಸ್ ಕೆಲಸ ಮುಗಿಸ್ಕೊಂಡ್ಬಂದ್ಮೇಲೆ ನಮ್ಮ ಅಣ್ಣ ಪೆನ್ ಡ್ರೈವ್ ಕೊಟ್ಟೋಗಿದ್ದು, ಈ ವೆಬ್ ಸೀರೀಸ್ ನೋಡು ಅಂತ.
ನಾನು ಫಸ್ಟ್ ಆಫ್ ಆಲ್ ಕನ್ನಡ ಬಿಟ್ಟು ಬೇರೆ ಲ್ಯಾಂಗ್ವೇಜ್ ನಂಗೆ ಅರ್ಥ ಆಗಲ್ಲ, ಸೊ ನೋಡಲ್ಲ. ಅದರಲ್ಲೂ ನೋಡಿದೆ ಒಂದು ಎಪಿಸೋಡಲ್ಲಿ, ಫಸ್ಟ್ ಎಪಿಸೋಡಲ್ಲಿ ಒಂದೇನೋ ನೋಡಿದೆ, ಅದರಲ್ಲಿ ಎಷ್ಟೋ ಇದಿದೆ. ಸೊ ಅದು ನೋಡಿದ ತಕ್ಷಣ ಫುಲ್ ಅಡಿಕ್ಟು, ನಾಳೆ ಕೆಲ್ಸಕ್ಕೆ ಹೋಗೋದು ಬೇಡ, ಏನೋ ಬೇಡ, ನೈಟ್ ಇಡೀ ವೆಬ್ ಸೀರೀಸ್ ಒಟ್ಟು ಇದು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಇದು ಬಂದಿತ್ತು. ಸೊ ಹಂಗಾಗಿ ಏನಂದರೆ, ನೀವು ಡಿಪ್ರೆಷನಿಗೆ ಹೋಗ್ತಿದ್ದೀರಾ ಅಥವಾ ನಿಮ್ಮ ಮನಸ್ಥಿತಿ ಸರಿ ಇಲ್ಲ, ಡಿಪ್ರೆಷನ್ ಆ ಥರ ಅಂತ ಅನಿಸಿದ್ರೆ ನಿಮಗೆ ವೆಬ್ ಸೀರೀಸ್ ಅಥವಾ ಸಿನಿಮಾಗಳಿಗೆ ಅಡಿಕ್ಟ್ ಆಗಿ, ಅದೆಲ್ಲದು ನಿಮ್ಮ ಕೈಲಿ ಆಗಲಿಲ್ಲ, ದುಡ್ಡು ಇದೆ, ಎಲ್ಲೋದು ಇದೆ, ಯಾವುದೋ ವ್ಯಕ್ತಿಯಿಂದ ನಾನು ಡಿಪ್ರೆಷನಿಗೆ ಒಳಗಾಗಿದ್ದೀನಿ ಅಂತಂದರೆ, ಫಸ್ಟ್ ಆಫ್ ಆಲ್ ಆ ವ್ಯಕ್ತಿ ಜೊತೆ ಇದ್ದಿದ್ದ ಫೋಟೋಸು, ಆ ವ್ಯಕ್ತಿ ಜೊತೆ ಇದ್ದಿದ್ದ ಮೆಮೊರೀಸ್ನೆಲ್ಲ ಆದಷ್ಟು ಡಿಲೀಟ್ ಮಾಡಿ, ನಿಮ್ಮ ಫೋನಲ್ಲಾಗಿರ್ಬೋದು ಮನೇಲಾಗಿರ್ಬೋದು ಅದನ್ನು ಇಟ್ಕೋಬೇಡಿ. ಆ ವಸ್ತುಗಳನ್ನ ಎಲ್ಲಿವರೆಗೂ ನಿಮ್ಮ ಜೊತೆ ಇಟ್ಕೊಂಡಿರ್ತೀರೋ ಆ ವ್ಯಕ್ತಿ ನಿಮಗೆ ನೆನಪಾಗ್ತಾನೆ ಇರ್ತಾರೆ. ಬಟ್ ಅದರಲ್ಲಿ ಟೂ ವೇಸ್ ಇದೆ, ಒಂದು ನಿಮ್ಮನ್ನ ರಿಜೆಕ್ಟ್ ಮಾಡಿ ಬೇರೆಯವ್ರ ಜೊತೆ ಇರೋದಕ್ಕೋಸ್ಕರ ನಿಮ್ಮನ್ನ ಬಿಟ್ಟೋಗೋದು, ಅಥವಾ ಇನ್ನೊಂದು ಒಳ್ಳೆ ರೀತಿಯಲ್ಲಿ ಇದಾಗೋದು. ಎರಡು ಥರ ಇದೆ, ಅದರಲ್ಲೂ ತುಂಬ ಥರ ಡಿಫ್ರೆನ್ಸ್ ಇದೆ. ಸೊ ನಿಮಗೆ ಗೊತ್ತು ಆ ವ್ಯಕ್ತಿ ಒಳ್ಳೆಯವರ ಕೆಟ್ಟವರ ಅಂತ. ಒಳ್ಳೆಯವರಾಗಿದ್ದರೆ ಲೈಫ್ ಟೈಮ್ ನೆನಪಲ್ಲಿರಲಿ, ಬಟ್ ಡಿಪ್ರೆಷನಿಗೆ ಹೋಗೋ ಲೆವೆಲಿಗೆಲ್ಲ ಮಾಡ್ಕೊಬೇಡಿ. ಕೆಟ್ಟವರಾಗಿದ್ದರೆ ವಸ್ತುನೂ ಮರೀರಿ, ವ್ಯಕ್ತಿನೂ, ಫಸ್ಟ್ ವ್ಯಕ್ತಿನ ಮರೀರಿ, ಆಮೇಲೆ ವಸ್ತುಗಳನ್ನ ಬಿಟ್ಬಿಡಿ. ಆದಷ್ಟು ಅವ್ರ ಜೊತೆ ಕೇಳ್ತಿದ್ದ ಸಾಂಗ್ಸ್ನ ಅವಾಯ್ಡ್ ಮಾಡಿ, ಅಂದರೆ ಕೆಲವರು ತುಂಬ ಒಟ್ಟಿಗೆ ಇರುವಾಗ ಒಂದೇ ಸಾಂಗ್ಸ್ನ ಇಬ್ಬರು ಕೇಳ್ತಿರ್ತಾರೆ, ಅದನ್ನೆಲ್ಲ ಬಿಟ್ಬಿಡಿ. ಬೇರೆ ಥರದ್ದು ಇದು ಮಾಡಿ. ಅದ್ರ ಜೊತೆಗೆ ನೀವು ಎಲ್ಲಿಗಾದರೂ ಹೊರಗಡೆ ಹೋಗಿ, ನಿಮಗೆ ಯಾವುದಾದ್ರೂ ಪ್ಲೇಸ್ ಇಷ್ಟ ಅಂತಂದರೆ ಅಲ್ಲಿಗೆ ಹೋಗಿ, ಒಬ್ಬರೇ ಹೋಗಬೇಡಿ. ನಿಮಗೆ ಯಾರು ತುಂಬ ಕ್ಲೋಸು, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಕೂಡ ಯೋಚನೆ ಮಾಡಿದಲೆ ನಿಮ್ಗೆ ಎಲ್ಲ ವಿಚಾರಗಳನ್ನ ಯಾರ ಹತ್ರ ಹೇಳ್ಕೊಳ್ತೀರೋ ಅವ್ರ ಜೊತೆ ಆದಷ್ಟು ಶೇರ್ ಮಾಡ್ಕೊಳ್ಳಿ, ಮಾತಾಡಿ. ನಿಮಗೆ ಅಳಬೇಕು ಅನ್ಸಿದ್ರೆ ಆ ಕ್ಷಣ ಹತ್ತು ಬಿಡಿ, ಅಂದರೆ ಅಳಬೇಕು ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಇನ್ನೂ ಡಿಪ್ರೆಷನಿಗೆ ಒಳಗಾಗ್ತೀರ. ಸೊ ನೀವು ಆದಷ್ಟು ದುಃಖನ ಹೊರಗಡೆ ಹಾಕಿದಷ್ಟು ಮನಸ್ಸು ನಿರಾಳ ಆಗುತ್ತೆ, ನಿಮಗೆ ಆರಾಮ್ ಅನಿಸುತ್ತೆ. ಇಷ್ಟನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಬಿಟ್ಟು ಬೇರೆ ಇನ್ನೇನು ಇಲ್ಲ, ನನಗೆ ಗೊತ್ತಿದ್ದಂಗೆ ಇಷ್ಟೇ. ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರು ಆಲ್ಮೋಸ್ಟ್ ಡಿಪ್ರೆಷನಿಗೆಲ್ಲ ಹೋಗಿಲ್ವಾ ನೆನಪಿಲ್ಲ ನನಗೆ. ಒಬ್ಬರು ನನ್ಗೆ ಗೊತ್ತಿರೋರೊಬ್ಬರು ಫ್ರೆಂಡ್ ಪಾಪ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಡಿಪ್ರೆಷನಿಗೆ ಹೋಗಿದ್ರು. ಆ ಟೈಮಲ್ಲಿ ನಾನು ಆದಷ್ಟು ಹೇಳಿದೆ, ಬಟ್ ಏನಂದರೆ ನಾವೇನೇ ಹೇಳಿದ್ರು ಒಬ್ಬ ವ್ಯಕ್ತಿಗೆ ಅದು ಅವ್ರ ಮನಸ್ಥಿತಿ ಅವ್ರು ಬದಲು ಮಾಡ್ಕೊಬೇಕಷ್ಟೇ. ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮ ಮನಸ್ಥಿತಿನ ಚೇಂಜ್ ಮಾಡಿ ನಮ್ಮ ಡಿಪ್ರೆಷನಿಂದ ಹೊರಗಡೆ ಕರ್ಕೊಂಬರ್ತಾನೆ ಅದೆಲ್ಲ ಸುಳ್ಳು. ನಮ್ಮ ಮನಸ್ಥಿತಿ ನಮ್ಮ ಹತೋಟಿಲಿ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೇ. ಆದಷ್ಟು ಯಾರು ಡಿಪ್ರೆಷನಿಗೆಲ್ಲ ಹೋಗೋದು ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು 3 ಹೊತ್ತು ಕರೆಕ್ಟಾಗಿ ಊಟ ಮಾಡಿ, ಜಾಸ್ತಿ ನೀರು ಕುಡೀರಿ, ಆರೋಗ್ಯದ ಕಡೆ ಕಾನ್ಸಂಟ್ರೇಟ್ ಮಾಡಿ. ನೀವು ನಿಮ್ಮನೆ ನಿಮಗೆ ಯಾರಾದರೂ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಇದ್ದರೆ ಅವ್ರ ಹತ್ರ ಎಲ್ಲದನ್ನು ಶೇರ್ ಮಾಡ್ಕೊಳ್ಳಿ. ಆದಷ್ಟು ಆರಾಮಾಗಿರೋದನ್ನು ರೂಢಿಸ್ಕೊಳ್ಳಿ. ಮತ್ತು ರಾತ್ರಿ ಇಡೀ ನಿದ್ರೆ ಬಿಡೋದು, ಪಾತ್ರ ಸಾಂಬಾರ್ ಕುಟ್ಕೊಂಡು ಗೊಳೋ ಅಂತ ಅಳೋದು, ಬೆಡ್ಶೀಟ್ ಹೊಚ್ಕೊಂಡು ಪಿಲ್ಲೋ ಇಟ್ಕೊಂಡು ಅಳೋದು ಇದೆಲ್ಲ ದಯವಿಟ್ಟು ಮಾಡಬೇಡಿ. ವೆಬ್ ಸೀರೀಸ್ ಅಥವಾ ಸಿನಿಮಾ ಅಥವಾ ನಿಮಗೆ ಆಗಲಿಲ್ವಾ, ನಂತರ ರೀಲ್ಸಿಗೆ ಅಡಿಕ್ಟ್ ಆಗ್ಬಿಡಿ. ನಾನಂತೂ ರೀಲ್ಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದೇ ಮೆಸೇಜ್ ತೋರಿಸ್ತಾ ಇರುತ್ತೆ, 100% ಡಾಟಾ ಖಾಲಿಯಾಗಿದೆ ಕಣಮ್ಮ ಫೋನ್ ತೆಗೆದಿಡು ಅಂತ. ಆದರೂ ಮತ್ತೆ ಇಂಟರ್ನೆಟ್ ಹಾಕಿಸ್ಕೊಂಡು ರೀಲ್ಸ್ ನೋಡೋದು ಭಾಳ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ನಾನಂತೂ ರೀಲ್ಸ್ಗೆ. ಅದು ಡಿಪ್ರೆಷನಿಗೆ ಹೋಗಿ ಅಲ್ಲ, ರೀಲ್ಸ್ ಅಂದರೆ ಏನೋ ಒಂಥರ ಚಂದ, ಫ್ರೀ ಟೈಮಲ್ಲಿ ಹಿಂಗೆ ಹಿಂಗೆ ಅಂದ್ಕೊಂಡಿರೋದು. ಮುಂಚೆ ಆದರೆ ಟಿಕ್ಟಾಕ್ ಇತ್ತು, ಇವಾಗ ರೀಲ್ಸ್ ಹಿಂಗೆ ಮಾಡೋದಾಗಿದೆ. ಸೊ ಯಾವುದಕ್ಕಾದರೂ ಒಂದು ಕಡಿಟ್ ಆಗಿ ಫ್ರೀ ಆಗಿರಬೇಡಿ, ಆದಷ್ಟು ಬ್ಯುಸಿ ಆಗಿರಿ. ಫ್ಯಾಮಿಲಿ, ಫ್ರೆಂಡ್ಸು, ಫೇವ್ರೆಟ್ ಜಾಗಕ್ಕೆ ಈ ಥರ ಎಲ್ಲ ಓಡಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ವ್ಯಕ್ತಿಯಿಂದ ಏನಾದರೂ ಡಿಪ್ರೆಷನಿಗೆ ಹೋಗ್ತಾ ಇದ್ರೆ ನೀವು ಅವರು ನೀವಿಬ್ಬರು ಒಟ್ಟಿಗೆ ಓಡಾಡಿರೋ ಜಾಗಗಳು ಒಟ್ಟಿಗೆ ಕಳೆದಿರೋ ಇದು ಆದಷ್ಟು ಅವಾಯ್ಡ್ ಮಾಡಿ. ವ್ಯಕ್ತಿ ವಸ್ತು ಎರಡನ್ನೂ ತೆಗೆದು ಫಸ್ಟು ಬಿಸಾಕಿ, ನೀವು ಫೋಟೋಸ್ ಇದ್ರೆ ಅದೆಲ್ಲ ಫಸ್ಟ್ ಬಿಸಾಕಿ, ಯಾವುದೇ ಕಾರಣಕ್ಕೂ ಪಾತ ಸಾಂಗ್ಸು ಈ ಫೀಲಿಂಗ್ ಸಾಂಗ್ಸ್ನೆಲ್ಲ ಕೇಳಬೇಡಿ, ಡೌನ್ಲೋಡಲ್ಲು ಇಟ್ಕೊಬೇಡಿ. ನೀವು ಆದಷ್ಟು ಜೋಶ್ ಆಗಿರೋ ಸಾಂಗ್ಗಳನ್ನ ಇಟ್ಕೊಳ್ಳಿ, ವೆಬ್ ಸೀರೀಸ್ ಅಥವಾ ಸಿನಿಮಾಗಳನ್ನ ಜಾಸ್ತಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ನಿಮಗೆ ಏನಾದರೂ ಐಡಿಯಾ ಗೊತ್ತಿದ್ರೆ, ಈ ಡಿಪ್ರೆಷನಿಗೆ ಹೋಗೋರಿಗೆ ಏನಾದರೂ ಹೊರಗಡೆ ಬರಲಿಕ್ಕೆ ಏನಾದರೂ ಐಡಿಯಾ ಗೊತ್ತಿದ್ರೆ, ನಿಮ್ಮ ಹತ್ರ ಏನಾದರೂ ಪಾಯಿಂಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓದಿದ್ರೆ ಅವರಿಗೂ ಅರ್ಥ ಆಗುತ್ತೆ, ಅದರಿಂದ ಹೊರಗಡೆ ಬರ್ತಾರೆ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ಇರೋದು ಒಂದೇ ಜೀವನ, ಹಾಳು ಮಾಡ್ಕೋಬೇಡಿ. ಯಾವಾಗಲೂ ಬಿಂದಾಸಾಗಿ, ಹ್ಯಾಪಿಯಾಗಿ, ನಗ್ನಗ್ತಾ, ಖುಷಿಯಾಗಿರಿ. ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೀವು ಲೂಸ್ ಆಗೋದಕ್ಕಿಂತ ಇಂಪಾರ್ಟೆಂಟ್ ನೀವು ಖುಷಿಯಾಗಿರಿ ಅಷ್ಟೇ. ನೀವು ಖುಷಿಯಾಗಿದ್ದರೆ ನಿಮ್ಮ ಮನೆಯವ್ರು ಖುಷಿಯಾಗಿರ್ತಾರೆ, ನಿಮ್ಮ ಮನೆಯವ್ರು ಖುಷಿಯಾಗಿದ್ದರೆ ನೀವು ಕೂಡ ಖುಷಿಯಾಗಿರ್ತೀರ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.